ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರ, ನಾನು ನಿಮ್ಮ ಎಂ ಆಯೋಜ ಮನಪ್ಪ ಜ್ಯೋತ ಅವರು. ಈ ದಿನ ಸ್ವಲ್ಪ PDO ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳ ಮತ್ತು ಪಂಚಾಯತ್ಗಳ ಬಗ್ಗೆ, ಪಂಚಾಯತ್ನಲ್ಲಿ ಆಯ್ಕೆಯಾದಂಥ, ಪಂಚಾಯತ್ನಲ್ಲಿ ಆಯ್ಕೆಯಾಗುವ ಸದಸ್ಯರ, ಅಧ್ಯಕ್ಷರ, ಉಪಾಧ್ಯಕ್ಷರ ಕುರಿತಾಗಿ ಒಂದಿಷ್ಟು ಮಾತಾಡಬೇಕಂತಾರೆ. ಸ್ವಲ್ಪ ಏನೋ ನ್ಯೂಸಲ್ಲಿ ಬರ್ತಾಯಿತ್ತು ಇಲ್ಲ. ಮತ್ತು ಈಗ ಒಂದು ನಾವು ನೆನ್ಪಿಡ್ಕೋಬೇಕಿಲ್ಲ, PDO ಅಂದರೆ ಏನಪ್ಪಾ ಅಂತೇಳಿ ಹಳ್ಳಿಗಳಲ್ಲಿ ಹೋಗಿ ಕೇಳಿದ್ರೆ ನೀವು ಜನಸಾಮಾನ್ಯರನ್ನ, ಈ ಅವ್ರೇನು ರೀ ದುಡ್ಡು ರಗಡೆ ಬರ್ತದೆ, ಅವ್ರೇನು ಕಡಿಮೆ ಅದ, ಸಿಕ್ಕಂಗೆ ತಿಂತಾರೀ ಅಂತ ಹೇಳ್ತಾರೆ, ಭಾಳಷ್ಟು ಮಾಡ್ಕೊಂಡಾರ ರೀ ಅಂತ ಹೇಳ್ತಾರೆ. ಯಾರೋ ಕಾರ್ ಗಡಿ ಮಾಡ್ಕೊಂಡಿದ್ದಾರೆ, ಮನಿ ಮಾಡ್ಕೊಂಡಿದ್ದಾರೆ, ಚೈನಾಗ ಅದಾರೆ ರೀ, ಅವ್ರಿಗೇನು ಕಡಿಮೆ ರೀ ಅಂತಾರೆ. ಸರಿ, ನಾವೆಲ್ಲ ಸುಳ್ಳೇನಲ್ಲ, ಎಲ್ಲ PDOಗಳು ಅವರ ಅಂತ ಅನ್ನುವಷ್ಟು ಮಟ್ಟಿಗೆ ಅದ ಇವತ್ತು. ಯಾಕಂತಂದರೆ ಅಲ್ಲಿ PDOಗಳು ಏನು ವ್ಯವಹಾರ ಇದ್ದರು, ಸರ್ಕಾರದ ಪ್ರತಿನಿಧಿ ಇರೋದರಿಂದ ಅವರು ಅದಕ್ಕೆ ಜವಾಬ್ದಾರಿ ಇರ್ತಾರೆ, ಆರ್ಥಿಕ ವ್ಯವಹಾರಗಳಿಗೆ ಅವ್ಯವಹಾರ ಆಗಬಾರದು ಅಂತೇಳಿ ಅವ್ರು ಇಟ್ಟಿರ್ತಾರಲ್ಲ, ಪಾರದರ್ಶಕವಾಗಿ ಆಡಳಿತ ಬರಲಿ ಅಂತ ಸರ್ಕಾರ ಇಟ್ಟದ. ಬಟ್ ದುರಂತ ಏನಾಗಿದೆಪ್ಪ ಅಂದರೆ ಇಲ್ಲೇ ಆ ಪಾರದರ್ಶಕತೆಯಲ್ಲಿ ಏನಂದರೆ ಅಪಾರದರ್ಶಕತೆ ಸೇರಿಕೊಂಡು ಎಲ್ಲ ಬ್ಲಾಕ್, ನಿಮಗೇನು ಕಾಣೋದಿಲ್ಲ ಇಲ್ಲಿ. ಯಾಕೆ ಕಾಣೋದಿಲ್ಲಪ್ಪ ಅಂತಂದರೆ ಇವತ್ತಿನ ಎಲ್ಲ ವ್ಯವಹಾರ ಅವ್ರು ಮಾಡೋದ್ರಿಂದಾಗೆ ಈ ಎಲ್ಲ ಅಲ್ಲಿ ಅವ್ಯವಹಾರಗಳಿಗೆ ಇವರೇ ಕಾರಣಪ್ಪ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳು ಅಂತ ಪಂಚಾಯತ್ನಲ್ಲಿ ಅಭಿವೃದ್ಧಿ ಮಾಡುವಂಥವ್ರು ಮತ್ತು ಇವ್ರ ಮೇಲೆ ಇದ್ದಂಥ CEOಗಳು ಇವರು ಕಾರಣರು, ಇವರೆಲ್ಲ ದುಡ್ಡು ಹೊಡಿತಾರೆ, ಸರ್ಕಾರದಿಂದ ಬಂದಂಥ ಎಲ್ಲ ದುಡ್ಡು ನೀವು ಗುಳುಮ್ ಮಾಡ್ತಾರೆ. ಇದರಲ್ಲಿ ಏನಿಲ್ಲ ಅಂದ್ರೆ 50-60-70-80% ಹೀಗೆಲ್ಲ ಮಾತಾಡೋರಿದ್ದಾರೆ, ಜನಸಾಮಾನ್ಯ ಮಾತಾಡ್ತಾರೆ. ಮತ್ತು ನಮ್ಮ ಪತ್ರಿಕಾ ರಂಗದಲ್ಲಿ ಸಹಿತ ಒಂದು ಸ್ವಲ್ಪ ನಮ್ಮ ಎಲ್ಲೋ ಭಾಳ ಜನ ಕಡಿಮೆ ರೀ, ಆಫೀಸ್ ಅಡಿಯಡಿ ದುಡ್ಡು ಕೇಳಲಾರದ ಪತ್ರಿಕೆ ನಡೆಸೋರು ಅಥವಾ ಒಂದು ಮೀಡಿಯಾ ನಡೆಸೋರು ಭಾಳ 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 ಕಡಿಮೆ ಅಂದರೂ ಅಡ್ಡಿಲ್ಲ. ಮ್ಯಾಕ್ಸಿಮಮ್ ಎಲ್ಲರೂ ಹೆಚ್ಚು ಕಡಿಮೆ ನಮ್ಮ ಪತ್ರಿಕಾ ರಂಗದ ಮಿತ್ರರು ಸಹಿತ ಈ PDOಗಳಿಗೆ ಬೆನ್ನು ಹತ್ತಾ ಇರ್ತಾರೆ, ಯಾಕಂದರೆ ಅವು ವ್ಯವಹಾರ ನಡೀತಾ ಇರ್ತಾವೆ, ಮತ್ತೆ ನಡೀತಾವೆ, ಮುಂದೆ ಅದನ್ನಂತೂ ತಹಸೀಲ್ದಾರಿಗೆ ಬೆನ್ನು ಹತ್ತಾ ಇರ್ತಾರೆ. ಯಾಕಂತಂದ್ರೆ ಇವೆಲ್ಲ ಆರ್ಥಿಕ ಕೇಂದ್ರಗಳಂತ, ಹೀಗಾಗಿ ಅಲ್ಲಿ ಬೆನ್ನು ಹತ್ತೆ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಇಲ್ಲಿ ಅವ್ಯವಹಾರ ನಡೀತಾವೆ ಅಂತ ಹೇಳ್ಬೇಕು ಅಂತೇಳಿ. ಹಂಗೆ ನಮ್ಮ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸ್ಗಳು ಮೊದಲಾದ್ರೆ ಈಗ ಅವ್ರಿಗೂ ಬೆನ್ನು ಹತ್ತಾ ಇರ್ತಾರೆ. ಇವೆಲ್ಲನೂ ಸುತ್ತಮುತ್ತ ನಡೆಯುತ್ತಿರುವಂಥ ವ್ಯವಹಾರಗಳ ಕೇಂದ್ರಗಳೆಲ್ಲ PDO ಆಫೀಸು ಅದಾವೆ, ಇದರೊಳಗೆ ಇನ್ನೂ ಅನೇಕ ಡಿಪಾರ್ಟ್ಮೆಂಟ್ಗಳು ಅದಾವೆ. ಯಾವ ಡಿಪಾರ್ಟ್ಮೆಂಟು ಭ್ರಷ್ಟಾಚಾರದ ಆರೋಪದಿಂದ ಮುಕ್ತಿಲ್ಲ ಇದು ಬಂದಿದ್ದು. ಅದರಲ್ಲೂ ಈಗ ಪಂಚಾಯತ್ ಏನು ರಾಜ್ ಮಾಡಿದರು ನಮ್ಮ ಏನು ಮಧ್ಯಮಂಗದ ನಜೀರ್ ಸಾಬ್ ಅವರು, ಗಾಂಧೀಜಿಯವರು ಭಾಳ ಪ್ರೀತಿ ಅವರು, ನೀರಿನ ಸಾಬೀದು ಕರಿತಾಯಿದ್ರು. ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ರಾಮಕೃಷ್ಣ ಹೆಗಡೆ ಅವರು ಆ ಸಂದರ್ಭದಲ್ಲಿ ಮಾಡಿದರು, ಪಂಚಾಯತ್ ರಾಜ್ ತಂದರು. ಇದನ್ನೇನು ಇದ್ರ ಉದ್ದೇಶ ಏನಿತ್ತಪ್ಪ ಅಂದರೆ ಡಿಸೆಂಟ್ರಲೈಸ್ ಆಫ್ ದ ಸೆಂಟ್ರಲೈಸೇಷನ್ ಆಫ್ ದ ಅಥಾರಿಟಿ ಅಥವಾ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡುವಂಥದ್ದು. ಇದರಿಂದ ಏನೈತಿ, ಮೊದಲು ಏನಾಗಿತ್ತು, ತಹಸೀಲ್ದಾರ ಬಂದು ಬೆಳೆದಿತ್ತು, ತಹಸೀಲ್ದಾರನ್ನ ಹಂಚೋದು ಹರಿದು ಮಾಡೋದು ಅವರ ಮಾಡುವಂಥ ಪ್ರಯತ್ನ ಕೆಲಸ ನಡೀತಾ ಇದ್ದರು. BDO ಇರ್ತಿದ್ರು, ಅದಕ್ಕೆ ಕೈನವರೆಲ್ಲ ಅವ್ರೇನು ಕೊಡ್ತಾರೆ ಇವ್ರು ತೊಗೊಳ್ಬೇಕು ಕಷ್ಟ ಹಿಂಗಿದ್ದು. ಅದು ಬೇಡಪ್ಪ, ಒಂದೇ ಕಡೆ ಕೇಂದ್ರೀಕರಣಾಗಿ ಅವರಷ್ಟು ತಿನ್ನೋದು ಬೇಡ, ಎಲ್ಲರೂ ತಿನ್ನಲಿ ಅನ್ನೋರಂತೆ ಆಯಿತು. ಏನೋ ಮುಂದಿನ ದಿನ ಅದು ತಿನ್ನಬಾರ್ದು, ಪ್ರಾಮಾಣಿಕತೆಯಾಗಿ ಬರಬೇಕು, ಒಳ್ಳೆ ಆಡಳಿತ ಬರಬೇಕು ಅನ್ನೋದು ಪಾಪ ಎಲ್ಲರ ಹಂಬಲ, ನಮ್ಮ ನಜೀರ್ ಸಾಬ್ದಾಗಿರ್ಬೋದು, ಗಾಂಧೀಜಿಯವ್ರದ್ದಾಗಿರ್ಬೋದು, ಇನ್ನುಳಿದವ್ರದ್ದು ಎಲ್ಲರದ್ದು. ಆದರೆ ಇಲ್ಲಿ ಅದೇನು ನಡೆದೇನಪ್ಪ ಅಂತಂದರೆ ಅದರ ಅಪೋಸಿಟ್. ಅದು ಇಲ್ಲಿ ಗ್ರಾಮ ಮಟ್ಟದಲ್ಲಿ ದುಡ್ಡು ಕಳಿಸೋದು, ಅಲ್ಲಿ ಡೆವಲಪ್ಮೆಂಟ್ ಸಲುವಾಗಿ ರೋಡ್ ಡೆವಲಪ್ಮೆಂಟ್ ಇರ್ಬೋದು, ಮನೆಗಳದ್ದಿರ್ಬೋದು, ಹೊಸ ಮತ್ತೊಂದು ಇರ್ಬೋದು, ಅಲ್ಲಿ ಒಂದು ಏನಪ್ಪ ಅಂದರೆ ಡ್ರೈನೇಜ್ ಸಿಸ್ಟಮ್ ಅಂದರೆ ಒಳ ನಮಗೆ ಚರಂಡಿ ವ್ಯವಸ್ಥೆಗಳದ್ದಿರ್ಬೋದು, ಇವುಗಳನ್ನೆಲ್ಲ ಸಣ್ಣ ಪುಟ್ಟು ಮತ್ತು ಬೀದಿ ದೀಪಗಳದ್ದಾಗಿರ್ಬೋದು, ಇವುಗಳಲ್ಲೆಲ್ಲರೂ ಅವ್ರ ಜವಾಬ್ದಾರಿ ಒಪ್ಪಿಸಿ ಮತ್ತು ಅಲ್ಲಿ ಏನಪ್ಪ ಲೋಕಲ್ ಅನೇಕ ಒಂದು ಕೆಲಸಗಳಿಗೂ ಸಹಿತ ಈ ಪಂಚಾಯತಿಯನ್ನು ಉಪಯೋಗ ಮಾಡ್ಕೊಳ್ಳುವಂಥದ್ದು. ಈ ಪಂಚಾಯತಿ ಮೂಲಕ ಅಲ್ಲಿಯ ಹಳ್ಳಿಯ ಜನರ ಅಲ್ಲಿಯ ಜನರನ್ನು ಸದಸ್ಯನಾಗಿ ಮಾಡಿಕೊಂಡು ಅವರಲ್ಲೇ ಒಬ್ಬರನ್ನು ಅಧ್ಯಕ್ಷರೋ ಅಥವಾ ಉಪಾಧ್ಯಕ್ಷರೋ ಮಾಡಿಕೊಂಡು ಆಡಳಿತ ನಡೆಸುವಂಥದ್ದು. ಇವರ ಆಡಳಿತ ನಡೆಸುವ ಜೊತೆಗೆ ಅರ್ಥ ದುಡ್ಡು ಬಂದು ನೋಡ್ರಿ, ದುಡ್ಡು ಬಂದ ಕೂಡಲೇ ಒಂದಿಷ್ಟು ಹೊರಸು ಬುದ್ಧಿ ಬಂದು ಬಿಡ್ತದಲ್ಲ, ನನಗೊಂದಿಷ್ಟು ಅನ್ನುವಂಥದ್ದು. ಅದನ್ನು ಎಲ್ಲರೂ ತಿಂದುಕೊಂಡು ಹೋಗಬಾರದು. ಇವುಗಳು ಏನು ಮಾಡಿದ್ದಪ್ಪ ಅಂದರೆ ಸರ್ಕಾರ ಇದ್ದು ಅಥವಾ ಅವತ್ತು ಏನು ಒಂದು ಕಾನೂನು ಬರಿತಾ ಇದ್ರು ಪಂಚಾಯತ್ ರಾಜ್ ಬಗ್ಗೆ, ಇಲ್ಲ ಇದಕ್ಕೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹೇಳೋರು ಇವು ಉತ್ತರದಾಯಿ ಇರ್ತಾನೆ, ಯಾಕಂದ್ರೆ ನಾವು ಆಯ್ಕೆ ಮಾಡಿರ್ತೀವಿ, ಏನೋ ತಪ್ಪು ಮಾಡಿದ್ರೆ ನಿಮ್ಗೆ ನಾವು ಹಿಡಿಯಾಗಿ ಬರ್ತದೆ. ಮತ್ತು ಸದಸ್ಯರ ಜೊತೆ ಏನು ಬಡದಾಡಿಸ್ಕೊಳ್ಳೋದು, ಅಧ್ಯಕ್ಷರ ಜೊತೆ ಬಡದಾಡಿಸ್ಕೊಡುವುದಿಲ್ಲ, ಅವ್ರ ಜನಪ್ರತಿನಿಧಿಗಳು ಇರ್ತಾರೆ ಅವ್ರ ಜೊತೆ ಜಾಳ ಕೊಡೋದಿಲ್ಲ, ನಾವು ಇವ್ರನ್ನ ಇಟ್ಟುಬಿಡೋ ಅಂತೇಳಿ PDO ಕೈಯಾಗ ಈ ಅರ್ಥವ್ಯವಸ್ಥೆ ಏನೋ ಡೆವಲಪ್ಮೆಂಟ್ ಖರ್ಚು ಬಂದರೆ ಇವರ ಅದಕ್ಕೆ ಕಾರಣೀಭೂತರು, ಅದೇನು ಅವ್ಯವಹಾರ ನಡೆದ್ರು ಇವರ ಜವಾಬ್ದಾರಿ. ಹೀಗಾಗಿ ಅವ್ರನ್ನ ಒಂದು ಉತ್ತರದಾಯಿ ಅನ್ನುವಂಗೆ ಇಟ್ಟುಬಿಟ್ರು ಏನೋ ಅಲ್ಲಿ ಅಪರಾಧ ಆದರೂ ತಪ್ಪುಗಳಾದರೂ ಇವರ ಹೊಣೆಗಾರರು.
ಅದಕ್ಕೆ ಅಧ್ಯಕ್ಷರು ಜವಾಬ್ದಾರಲ್ಲ, ಸದಸ್ಯರು ಜವಾಬ್ದಾರಲ್ಲ, ಅಲ್ಲಿಯೇ ಎಮ್ ಎಲ್ ಎಗಳು ಇವರು ಭಾಳ ಮಜಾ ಇರ್ತಾರೆ. ಸ್ಥಾನಿಕ ಎಮ್ ಎಲ್ ಎಗಳು ಇವರು ತಿಂತವರು ತಮ್ಮ ಜನರನ್ನು ಆಯ್ಕೆ ಮಾಡಿ ಹಾಕಿಬಿಟ್ಟಿರ್ತಾರೆ. ಅಧ್ಯಕ್ಷರಪ್ಪ ನಮ್ಮ ಘಟ್ಟಪ್ಪ ಇಮ್ಮ ಘಟ್ಟ ಅನ್ನುವಂಗೆ ಅವ್ರ ಪ್ರಚಂದ್ರಾಗೂ ಅವ್ರ ಪರ್ಸೆಂಟೇಜ್ ಇರ್ತಾವಂದರೆ ಹೋಗಿ ಸಹ